ಎಲ್ರಿಗೂ ನಮಸ್ಕಾರ. ಎಂಆರ್ ಗ್ರೂಪ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಡೈಲಿ ಡೈರಿ ಟೈಟಲ್ ಯಾಕೆ ಅಂದರೆ, ನನ್ನ ದಿನನಿತ್ಯದ ದಿನಚರಿಯಲ್ಲಿ ಅರೆ ಹೌದಾ ಹಬ್ಬ ವಾವ್ ಅನ್ನೋ ಘಟನೆಗಳು ಅವತ್ತಿನ ದಿನದಲ್ಲಿ ನಡೆದಿದ್ರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀರಿ. ನನ್ನ ದಿನನಿತ್ಯದ ಅಭ್ಯಾಸ ಏನೆಂದರೆ ಗೆಳೆಯರೆ, ಮುಂಜಾನೆಯಿಂದ ರಾತ್ರಿವರೆಗೂ ನಡೆದ ಘಟನೆಗಳನ್ನು ನನ್ನ ಪ್ರೀತಿಯ ಡೈರಿಯಲ್ಲಿ ಬರೆದಿಡೋದು. ಆದರೆ ಇವತ್ತಿನಿಂದ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. 10 ದೇವರನ್ನು ಪೂಜಿಸೋಕ್ಕಿಂತ ಹೆತ್ತ ತಾಯಿಯನ್ನು ಪೂಜಿಸು ಎಂಬ ಗಾದೆ ಮಾತನ್ನು ನೀವೆಲ್ಲರೂ ಕೇಳ್ತೀರಾ. ಕೋಟಿ ಕೊಟ್ಟರು ಕೋಟೇನೇ ಕೊಟ್ಟರು ತಾಯಿಯನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ತಾಯಿಯ ಋಣ ತೀರಿಸೋಕ್ಕೆ ಈ ಜನ್ಮ ಅಷ್ಟೇ ಅಲ್ಲ ಕಣ್ರಿ, ಮುಂದಿನ 7 ಜನ್ಮ ಇದ್ದರೆ ಅದರಲ್ಲೂ ಸಾಧ್ಯ ಇಲ್ಲ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನಿನ್ನೆ ನನ್ನ ಕಣ್ಣೆದುರಿಗೆ ಒಂದು ಘಟನೆ ನಡೀತು. ಏನಂದರೆ, ನಾನು ಬೆಂಗಳೂರಿನ ಸುಂಕದಕಟ್ಟೆ ಬಸ್ ಸ್ಟಾಪ್ನಲ್ಲಿ ಬಸ್ಗೆ ವೇಟ್ ಮಾಡ್ತಾ ಇದ್ದೆ. ಸಮಯ ಸಾಯಂಕಾಲ 6 ಗಂಟೆ ಆಗಿತ್ತು. ವಾಹನಗಳ ಓಡಾಟ, ಕಿರುಚಾಟ, ಅತ್ತಿಂದಿತ್ತ ಇತ್ತಿಂದಿತ್ತ ಗ್ಯಾಪ್ ಕೊಡದೆ ಓಡಾಡುತ್ತಿರುವ ಜನಗಳ ದಂಡು, ಇದೆಲ್ಲ ನೋಡಿದರೆ ಒಂದು ಕ್ಷಣ ಬೆಂಗಳೂರು ಸಾಕಪ್ಪ ಅನ್ನಿಸ್ತು. ಸಡನ್ನಾಗಿ ರೋಡ್ ಸೈಡಲ್ಲಿ ಮಗುನ ಕರೆದುಕೊಂಡು ತುಂಬ ಖುಷಿಯಿಂದ ನಗ್ತಾ ನಗ್ತಾ ತಾಯಿ ಮಗು ಹೊರಟಿದ್ರು. ಮಗು ವಯಸ್ಸು 5-6 ವಯಸ್ಸು ಇರ್ಬೋದು. ಸಡನ್ನಾಗಿ ನೋಡಿದರೆ ಮಗು ಕೆಳಗೆ ಬಿದ್ದಿದೆ. ಎಲ್ಲರೂ ಚೀರ್ತಿದ್ದಾರೆ. ಮಗುವಿಗೆ ಬೈಕ್ ಡಿಕ್ಕಿ ಹೊಡೆದಿತ್ತು. ನೋಡು ನೋಡುವಷ್ಟರಲ್ಲೇ ಬೈಕ್ ಎಸ್ಕೇಪ್. ಎಲ್ಲರೂ ಆ ಬೈಕ್ನವನಿಗೆ ಕಿರುಸ್ತಾ ಇದ್ದಾರೆ. ತಾಯಿ ಅಳುತ್ತಿರುವ ತನ್ನ ಮಗುವನ್ನು ಅಪ್ಪಿಕೊಂಡು ಅಳುತ್ತಾ ಚೀರುತ್ತಾ ಎದುರಿಗೆ ಬರೋ ಗಾಡಿಗಳನ್ನು ಲೆಕ್ಕಿಸದೆ ರೋಡ್ ಕ್ರಾಸ್ ಮಾಡಿ ಓಡಿಯೇ ಬಿಟ್ಟರು. ಎಲ್ಲರೂ ಗಾಬರಿಯಿಂದ ಅವಳನ್ನೇ ನೋಡ್ತಾ ಇದ್ದಾರೆ. ಮಗು ತಲೆಯಿಂದ ಬ್ಲಡ್ ಸುರಿತಾನೇ ಇದೆ. ತಾಯಿ ಕಣ್ಣಲ್ಲಿ ನೀರು ಬರ್ತಾನೆ ಇದೆ. ಅದು ನನ್ನ ಕಣ್ಮುಂದೇ ಓಡಿ ಹೋದ ತಾಯಿ ಮಗುವನ್ನು ನೋಡಿದ ನನ್ನ ಕರುಳು ಕಿತ್ತು ಬಂತು. ಮಗುವನ್ನು ಎತ್ಕೊಂಡು ಓಡಿದ ತಾಯಿಗೆ ಆಸ್ಪತ್ರೆ ಎನ್ನೋ ಬೋರ್ಡ್ ಕಾಣಿಸಿತ್ತು. ಆಸ್ಪತ್ರೆಗೆ ಸೇರಿಸೇ ಬಿಟ್ಲು. ಎಲ್ಲರೂ ವಾವ್ ಗ್ರೇಟ್ ಅನ್ನೋ ಹಾಗೆ ನಿಂತಿದ್ರೆ ವಾಹನಗಳೆಲ್ಲ ಮತ್ತೆ ತಮ್ಮ ಕೆಲಸಗಳನ್ನು ಮುಂದುವರಿಸಿದ್ವು. ಇದೆ ಅಲ್ವಾ ನಿಷ್ಕಲ್ಮಶವಾದ ನಿಸ್ವಾರ್ಥದ ತಾಯಿ ಪ್ರೀತಿ ಅಂದರೆ? ಇದಾಗಿತ್ತು ಇವತ್ತಿನ ಡೈಲಿ ಡೈರಿಯ ದಿನಚರಿ. ಇಷ್ಟ ಅಥವಾ ಕಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.